ಶ್ರೀ ರೇಣುಕಾಚಾರ್ಯರ ಜಯಂತಿ ವಿಜೃಂಭಣೆಯಿಂದ ಜರುಗಿತು. ಶಿಗ್ಲಿಯ ಶ್ರೀಯುತ ವೀರಣ್ಣ ಹಾಲಪ್ಪ ಪವಾಡದ ಮಾತನಾಡಿ, ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಕೈಗೊಂಡ ಬಡತನ ನಿರ್ಮೂಲನ, ದಲಿತೋದ್ಧಾರ, ಅಸಮಾನತೆ ನಿವಾರಣ ಆಂದೋಲನ, ಸ್ತ್ರೀ ಸಮಾನತೆ, ವೈಚಾರಿಕತೆ, ವೈಶಾಲ್ಯತೆ ಮೊದಲಾದ ಉನ್ನತ ಮೌಲ್ಯಗಳು ಶ್ರೀ ರೇಣುಕರ ಕ್ರಾಂತಿಕಾರಿ ಹೆಜ್ಜೆಗಳಾಗಿ ಅವುಗಳು ವೀರಶೈವ ಧರ್ಮಕ್ಕೆ ವಿಶ್ವ ಮಾನ್ಯತೆಯನ್ನು ಕಲ್ಪಿಸಿವೆ. ಶ್ರೀ ರೇಣುಕಾಚಾರ್ಯರು ಅಗಸ್ತ್ಯ ಮಹರ್ಷಿಗೆ ಬೋಧಿಸಿದ ಸುಕ್ಷೇತ್ರದಲ್ಲಿಯೇ ರಂಭಾಪುರಿ ವೀರಪೀಠವನ್ನು ಸಂಸ್ಥಾಪಿಸಿದ್ದು 121ನೇ ಪೀಠಾಧಿಪತಿಗಳಾದ ಶ್ರೀ ಜಗದ್ಗುರು ಪ್ರಸನ್ನ ರೇಣುಕ ಡಾ ವೀರಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯರು ಶಿಕ್ಷಣ, ಸಾಹಿತ್ಯ, ಸಂಸ್ಕೃತಿಯ ಸಂವರ್ಧನೆಯ ಮೂಲಕ ಧರ್ಮಪ್ರಜ್ಞೆಯ ಜನಜಾಗೃತಿಯನ್ನು ಉಂಟುಮಾಡುತ್ತಿರುವರು ಎಂದು ಹೇಳಿದರು. ಪೂರ್ಣವಿರಾಮ. ಈ ವೇಳೆ ನೂರಾರು ವಿದ್ಯಾರ್ಥಿಗಳಿಗೆ ನೋಟ್ಬುಕ್, ಪೆನ್ನು ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಎಸ್ಎಸ್ ಕೂಡ್ಲಮಠ ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು. ಕೆಆರ್ ಲಮಾಣಿ, ನಿಮಲಾದೇವಿ ವೀರಣ್ಣ ಪವಾಡದ, ಲಾವಣ್ಯ ಅನ್ನದಾನೇಶ್ವರ ಪವಾಡದ, ಲಕ್ಷ್ಮೀ ವೀರಸೋಮೇಶ್ವರ ಪವಾಡದ, ಅಕ್ಷತಾ, ಶಿವಯೋಗರಾಜ, ವಿಜಯವೀಣಾ ಮುಂತಾದವರು ಉಪಸ್ಥಿತರಿದ್ದರು. ಸೋಮಣ್ಣ ಎತ್ತಿನಹಳ್ಳಿ, ಹುಲಿಗೆರೆ ನ್ಯೂಸ್ ಟಿವಿ ಚಾನೆಲ್, ಗದಗ.